ತಪಃ ವಿದ್ಯಾ ವಿರಕ್ತಿಯಾದಿ ಸದ್ಗುಣ ಯೋಗ ಆಕರಾನ್ ಅಹಂ ವಾದಿರಾಜ ಗುರುನ್ ವಂದೇ. ತಪೋವಿದ್ಯಾ ವಿರಕ್ತಿಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರುನ್ ವಂದೇ. ಹಯಗ್ರೀವ ಪದಾಶ್ರಯಾನ್. ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಏನು ಬೇಕು ಅದನ್ನು ವಾದಿರಾಜ ಶ್ರೀಪಾದರನ್ನು ಗುರಿಯಾಗಿಟ್ಟುಕೊಂಡು ಹಿರಿಯರು ವಾದಿರಾಜರಲ್ಲಿ ಕಂಡುಕೊಂಡಿದ್ದಾರೆ. ಇಂತಹ ವಾದಿರಾಜರನ್ನು ಉಪಾಸನೆ ಮಾಡಿದರೆ ಇವಾಗ ನಮಗೆ ಜೀವನದಲ್ಲಿ ಏನು ಬೇಕು ಅದು ಸಿಗುತ್ತೆ ಎನ್ನುವ ಉದ್ದೇಶದಿಂದ. ಇಲ್ಲದಿದ್ದರೆ ನಾವು ದೇವರಲ್ಲಿ ಬೇಡುವಾಗ ಏನೋ ಹತ್ತಾರು ತಲೆಯಲ್ಲಿ ಇರುತ್ತದೆ, ಯಾವುದನ್ನು ಸರಿಯಾಗಿ ಬೇಡೋಲ್ಲ. ಅದಕ್ಕೆ ಹಿರಿಯರು ಹಾಕಿಕೊಟ್ಟ ಕ್ರಮದಲ್ಲಿ ನಾವು ಬೇಡಿದೆವು ಅಂತಂದರೆ ಒಳ್ಳೆ ಫಲಿಸ್ತದೆ ಅದು. ಏನದು, ರಾಜರನ್ನು ಹಿರಿಯರು ಏನಾಗಿ ಕಂಡರು, ಯಾವ ರೀತಿಯಲ್ಲಿ ಕಂಡರು ಅಂದರೆ ಸದ್ಗುಣಗಳ ಓಘ. ಓಘ ಅಂದರೆ ಗುಂಪು, ಸಮೂಹ. ಅವುಗಳಿಗೆ ಆಕರ, ಆಕರ ಅಂದರೆ ನಿಧಿ, ಆಕರ ಅಂದರೆ ಆಶ್ರಯ. ನಿಮ್ಮಲ್ಲಿ ನಿಜವಾಗಿ ಆಕರ ಕೆಲಸಕ್ಕೆ ನಿಧಿ ಅಂತ ಅರ್ಥ. ಭೂಮಿಯೊಳಗೆ ನಿಧಿ ಹೂತಿಟ್ಟಿರುವುದು ಅಂತ ಇರುತ್ತಲ್ಲ, ಅದು ಬಹಳ ಪ್ರಾಚೀನ. ಅದರಲ್ಲಿ ತುಂಬ ತಪಸ್ಸು ಸೇರಿರುತ್ತೆ ಆ ನಿಧಿಯಲ್ಲಿ. ಯಾಕೆಂದರೆ ಹಿರಿಯರು ತಾವು ಕಷ್ಟಪಟ್ಟು ಶ್ರಮ ಮಾಡಿರತಕ್ಕಂತಹ ದುಡ್ಡು ಮುಂದಿನ ಪೀಳಿಗೆಗೆ ಬೇಕು ಅಂತ ಹೇಳಿಕೊಂಡು ಅದನ್ನು ಭೂಮಿ ತಾಯಿ ಹತ್ರ ಜೋಪಾನವಾಗಿ ಇಟ್ಟಿರ್ತಾರೆ. ಆದ್ದರಿಂದ ಅದಕ್ಕೆ ನಿಧಿ ಅಂತ ಹೆಸರು, ಆಕರ ಅಂತ ಹೆಸರು. ವಾದಿರಾಜ ಶ್ರೀಪಾದರು ಅಂಥವರು. ವಾದಿರಾಜ ಶ್ರೀಪಾದರು ನಮಗೆಲ್ಲ ತಾಯಿಯ ಸ್ಥಾನದಲ್ಲಿ ಇರತಕ್ಕಂಥವರು. ತಾಯಿ ಮಕ್ಕಳಿಗೆ ಏನನ್ನು ಕೊಡಬೇಕು ಅಂತ ಅಪೇಕ್ಷಿಸ್ತಾಳೆ, ತಪಸ್ಸು ವಿದ್ಯಾ ವಿರಕ್ತ ಮೂರು. ಇನ್ನು ಬಾಕಿದ್ದೆಲ್ಲ ಅದರೊಟ್ಟಿಗೆ ಬರ್ತದೆ. ಏನು ತಪಸ್ಸು, ನನ್ನ ಮಗ ಸೋಮಾರಿ ಆಗಬಾರದು ಅಂತ ಎಲ್ಲ ತಾಯಿಯಂದಿರಿಗೂ ಇರುತ್ತೆ. ಒಳ್ಳೆಯ ಚಟುವಟಿಕೆ ಉಳ್ಳವನಾಗಬೇಕು, ಅದು ಸಮಾಜಕ್ಕೆ ಕಾರಕವಾದ ಚಟುವಟಿಕೆ ಆಗಬೇಕಿನ ಮಾರಕವಾದ ಚಟುವಟಿಕೆ ಆಗಕೂಡದು. ಅದಕ್ಕೇನು ಪಡಬೇಕವ, ಶ್ರಮ ಪಡಬೇಕು. ಆ ಶ್ರಮವನ್ನೇ ತಪಸ್ಸು ಎನ್ನುವ ಶಬ್ದದಿಂದ ಕರೆದರು. ಅಂದರೆ ತಪಃ ಸಂತಾಪೆ ಅಂತ ಒಂದರ್ಥ ತಪಃ ಎನ್ನುವುದಕ್ಕೆ, ತಪಃ ಆಲೋಚನೆ ಅಂತ ಇನ್ನೊಂದರ್ಥ. ಏಕಾದಶ್ಯಾದಿ ಉಪವಾಸಾದಿಗಳು ಇದು ದೈಹಿಕ ಸಂತಾಪ. ಆಮೇಲೆ ಆಲೋಚನೆ, ದೇವರ ಬಗ್ಗೆ ಆಲೋಚನೆ ಮಾಡುವುದು, ಅದನ್ನು ನಾವು ತಪಸ್ಸು ಅಂತಲೇ ಆ ಶಬ್ದದಿಂದಲೇ ಕರೀತೇವೆ. ಹೀಗೆ ತಪಃ ಆಲೋಚನೆ ದೇವರ ಬಗ್ಗೆ ಅಂತಲ್ಲ, ಸಮಾಜದ ಬಗ್ಗೆನೇ ಆಗಲಿ. ಒಳ್ಳೆಯ ಒಳ್ಳೆಯ ನಾನು ಏನು ಮಾಡಿದರೆ ಸಮಾಜಕ್ಕೆ ಒಳ್ಳೆಯದಾದೀತು, ಏನು ಮಾಡಿದರೆ ನನ್ನ ಅಪ್ಪ ಅಮ್ಮನನ್ನು ನಾನು ಚೆನ್ನಾಗಿ ನೋಡಿಕೊಳ್ಳಬಹುದು, ಏನು ಯಾವ ರೀತಿ ಪ್ರಯತ್ನ ಮಾಡಿದರೆ ನಾನು ನನ್ನ ಜೀವನದಲ್ಲಿ ಒಳ್ಳೆಯ ಫಲವನ್ನು ಪಡೆಯಬಹುದು ಅಂತ ಈ ರೀತಿಯಾಗಿರತಕ್ಕಂತಹ ಆಲೋಚನೆಗಳಿಗೆ ತಪಃ. ಇದೆಲ್ಲ ಇನ್ನೊಬ್ಬರು ಹೇಳಿ ನಮಗೆ ಬರುವಂಥದ್ದಲ್ಲ, ಇನ್ನೊಬ್ಬರು ಬೇಕಾದರೆ ಅದಕ್ಕೆ ಸಲಹೆ ಸೂಚನೆ ಕೊಡ್ಬೋದು. ಬೀಜ ಅಂತೂ ನಾವೇ ಹಾಕಬೇಕು, ಅದೇ ಗೊಬ್ಬರ ನೀರಿನಂತೆ ಬೇಕಾದ ಇನ್ನೊಬ್ಬರ ಸಲಹೆ ಸೂಚನೆಗಳು ಇರಲಿ, ಪೂರಾ ಅವರೇ ಕೊಡತಕ್ಕಂಥ ಪ್ರಸಂಗ ನಮ್ಮಲ್ಲಿ ಕೂಡುದು. ಯಾಕೆಂದರೆ ಬೀಜ ನಮ್ಮಲ್ಲಿದ್ದರೆ ಅದಕ್ಕೆ ಮತ್ತೆ ಗೊಬ್ಬರ ನೀರು ಹಾಕಿದರೆ ಅದಿಲ್ಲಿ ಮೊಳಕೆ ಒಡೆಯುತ್ತೆ. ಬೀಜವೇ ಇಲ್ಲ ಅಂದರೆ, ಬೀಜವೇ ಇನ್ನೊಬ್ಬರೇ ಹಾಕಬೇಕು ಅಂತಂದರೆ ಆವಾಗ ಎಷ್ಟಾದರೂ ಇಲ್ಲಿ ಈ ಕ್ಷೇತ್ರದಲ್ಲಿ ಮೊಳಕೆ ಒಡೆಯಲಿಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ತಪಃ ಸಂತಾಪೆ ತಪಃ ಆಲೋಚನೆ. ಏನು ತಾನು ಆಲೋಚನೆ ಮಾಡ್ತಾನೆ, ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಲಿಕ್ಕೆ ನಾನು ಏನು ಮಾಡಬಹುದು ಅಂತ ಆಲೋಚನೆ ಮಾಡ್ತಾನೆ. ಆಲೋಚನೆ ಮಾಡಿದ್ದನ್ನು ಕೃತಿಗೆ ಇಳಿಸುವುದು. ಆಲೋಚನೆ ಮಾಡಿರ್ತಾನೆ, ಅದಕ್ಕೆ ಹತ್ತು ಜನರ ಸಲಹೆ ಕೇಳ್ತಾನೆ, ಅದನ್ನು ನಂತರದಲ್ಲಿ ತಾನು ಕೃತಿಗೆ ಇಳಿಸುವುದನ್ನು ಒಟ್ಟಿಗೆ ತಪಃ ಎನ್ನತಕ್ಕಂಥ ಶಬ್ದದಿಂದ ಕರೆದು. ವಾದಿರಾಜ ಶ್ರೀಪಾದರು ಅದೇ ಈ ರೀತಿಯಾಗಿ ತುಂಬ ನಾವು ದೈಹಿಕವಾಗಿ ನೋಡೋಣ, ಲೌಕಿಕವಾಗಿ ನೋಡೋಣ, ಶ್ರಮಪಟ್ಟವರು. ತುಂಬ ತೀರ್ಥಯಾತ್ರೆ ಅಂತೆಲ್ಲ ಮಾಡಿಕೊಂಡು ಅಲ್ಲಲ್ಲಲ್ಲಲ್ಲಲ್ಲಿ ತಾನು ಹೋಗಿ ಆ ದೇವರುಗಳನ್ನು ಸ್ತೋತ್ರ ಮಾಡಿಕೊಂಡು ನಮಗೆ ಅದರನ್ನು ಫಲರೂಪವಾಗಿ ತೀರ್ಥ ಪ್ರಬಂಧ ಎನ್ನತಕ್ಕಂಥ ಗ್ರಂಥವನ್ನು ಕೊಟ್ಟರು. ಲಕ್ಷ್ಮೀ ಶೋಭಾನ್ ಎನ್ನತಕ್ಕಂಥ ಗ್ರಂಥಗಳನ್ನೆಲ್ಲ ಇದೆಲ್ಲ ತಾವು ಆಲೋಚನೆ ಮಾಡಿ ಆಮೇಲೆ ಅದನ್ನು ಬರೆದು ನಮ್ಮ ಸಮಾಜಕ್ಕೆ ಕೊಟ್ಟದ್ದು. ಹೀಗೆ ತಪಃ ನಾವು ವಾದಿರಾಜ ಶ್ರೀಪಾದರಲ್ಲಿ ಇದನ್ನು ಕಾಣೋಣ. ನಿಮ್ಮಲ್ಲಿ ತಪಸ್ಸು ಇದೆ ಎಂಥವರನ್ನು ಹಾಗೆ ಚಿಂತನೆ ಮಾಡೋಣ. ಯೋಗ್ಯವಾದ ತಪಸ್ಸು ದೈಹಿಕ ಮತ್ತು ಮಾನಸಿಕ ಎರಡೂ ರೀತಿಯಾಗಿರತಕ್ಕಂತಹ ಒಳ್ಳೆಯ ಶ್ರಮ ಪಟ್ಟು ನಾವು ಕೆಲಸ ಮಾಡಿ
ಇದರಿಂದ ಜೀವನ ಸಾಗಿಸುವಾಗ ನಮಗೂ ಅದರ ಒಂದು ನೆಮ್ಮದಿ ಇರುತ್ತೆ. ನನ್ನ ಬೆವರಿನ ಇದು ಅಂತ ಹೇಳಿಕೊಂಡು ನಾನು ಶ್ರಮಪಟ್ಟು ಸಂಪಾದನೆ ಮಾಡಿದ್ದಿದ್ದು ಅಂಥೇಳಿ ಅದನ್ನು ಮತ್ತೆ ಖರ್ಚು ಮಾಡುವಾಗಲೂ ಆಲೋಚನೆ ಮಾಡಿ ಖರ್ಚು ಮಾಡ್ತಾನೆ. ಇನ್ನೊಬ್ಬರು ಕೊಟ್ಟದನ್ನು ಖರ್ಚು ಮಾಡಿದ್ರೆ ದಿಢ ನೀರಿನಂತೆ ಖರ್ಚು ಮಾಡಿ ಬಿಡ್ತಾನೆ. ಆದ್ದರಿಂದ ಈ ರೀತಿಯಲ್ಲಿ ಶ್ರಮಪಟ್ಟು ಆಮೇಲೆ ವಿದ್ಯೆ ಒಳ್ಳೆಯ ಮಾನವನಾಗಿ ಹುಟ್ಟಿದ ಮೇಲೆ ದೇವರು ಕೊಟ್ಟಂತಹ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವುದು ವಿದ್ಯೆಯಿಂದ. ದೇವರನ್ನು ತಿಳ್ಕೊಳ್ಬೇಕು, ಮುಖ್ಯ ಉದ್ದೇಶ ದೇವರನ್ನು ತಿಳ್ಕೊಳ್ಳುವುದು. ಜಗತ್ತಿಗಾಗಿ ಜಗತ್ತನ್ನು ತಿಳ್ಕೊಳ್ಳುವುದಲ್ಲ, ದೇವರಿಗಾಗಿ ಜಗತ್ತನ್ನು ತಿಳ್ಕೊಳ್ಳುವುದು. ಲೋಕವನ್ನು ಜನ್ಮಾದ್ಯ ಸೇತ ಲೋಕವನ್ನು ತಿಳ್ಕೊಳ್ಳಿ, ಲೋಕದ ತಿಳುವಳಿಕೆಯೂ ಬೇಕು ನಮಗೆ. ಯಾಕೆ? ಇದರಿಂದಾಗಿ ಭಗವಂತನ ಮಹತ್ವ ನಮಗೆ ಜಾಸ್ತಿ ಗೊತ್ತಾಗುತ್ತೆ. ಆ ದೃಷ್ಟಿಯಲ್ಲಿ ವಿದ್ಯೆ, ಹಾಗಾದರೆ ಶ್ರಮ, ಒಳ್ಳೆಯ ವಿದ್ಯೆಗಾಗಿ ನಮ್ಮಲ್ಲಿ ಇರತಕ್ಕಂತಹ ಶ್ರಮ, ಆಮೇಲೆ ವಿರಕ್ತಿ. ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂಥೇಳಿ ಯಾವಾಗಲೂ ಬೇಕು ಬೇಕುಗಳೇ ನಮ್ಮಲ್ಲಿ ಆಯಿತು ಅಂತಂದರೆ ನೆಮ್ಮದಿಯೇ ಇಲ್ಲ ಅಂತ ಆಗ್ತದೆ. ಎಷ್ಟು ವಿದ್ಯೆ ಇದ್ದರೂ ಎಷ್ಟು ಶ್ರಮಪಟ್ಟು ನೆಮ್ಮದಿಯೇ ಇಲ್ಲ ಅಂತಾಗುತ್ತೆ. ಆದ್ದರಿಂದ ವಿರಕ್ತಿ ಅಂದರೆ ಎಲ್ಲವನ್ನೂ ತ್ಯಾಗ ಮಾಡಬೇಕು ಅಂತಲೂ ಅರ್ಥ ಅಲ್ಲ. ನಮಗೆ ಜೀವನದಲ್ಲಿ ಎಷ್ಟು ಬೇಕು, ಯಾವುದರ ಅಗತ್ಯ ಉಂಟು ಅಷ್ಟನ್ನು ಮಾತ್ರ, ಯಾವುದು ದಕ್ಕುತ್ತೆ ಅದನ್ನು ಮಾತ್ರ ಪಡೀಲಿಕ್ಕೆ ಬೇಕಾಗಿರತಕ್ಕಂತಹ ಶ್ರಮ. ಇಳಿದ್ರೆ ಏನಾಗುತ್ತೆ, ದಕ್ಕದಿದ್ದದ್ದನ್ನು ಪಡೀಲಿಕ್ಕೆ ಶ್ರಮ ಪಡುವಂತಂದಾಗ ಅದು ಸಿಗದಿರುವಾಗ ಮನಸ್ಸಿಗೆ ಮತ್ತಷ್ಟು ನೋವೇ ಉಂಟಾಗುವುದು. ಅದಕ್ಕೋಸ್ಕರ ವಿರಕ್ತಿಯಾಗಿ ಅಪ್ಪ ಅಮ್ಮನ ರಕ್ಷಣೆ ಪ್ರಸಂಗ ಬಂತು ಅಂತಂದಾಗ ಒಂದು ಸಂದರ್ಭದಲ್ಲಿ ಏನು ಯಾವುದೋ ಒಂದು ದೊಡ್ಡ ಎಲ್ಲೋ ಪರದೇಶದಿರತಕ್ಕಂಥದ್ದನ್ನು ತ್ಯಾಗ ಮಾಡತಕ್ಕಂತಹ ಬೌದ್ಧಿಕವಾಗಿ ನಾವು ಬೆಳೀಬೇಕು. ಇದನ್ನೇ ವಿರಕ್ತಿ ಅಂತ ತಂದು ಇಲ್ಲಿ ಬಂದು ವಾದಿರಾಜರಲ್ಲೇ ಬೇಡೋಣ, ಅವರೇ ನಮಗೆ ಇಲ್ಲೇ ಯೋಗ್ಯವಾದ ಉದ್ಯೋಗ ನಮಗೆ ಖಂಡಿತ ಕಲ್ಪಿಸಿಕೊಡ್ತಾರೆ, ಕೈ ಬಿಡೋಲ್ಲ. ಅದಕ್ಕೋಸ್ಕರನೇ ಅವರು ವೃಂದಾವನದಲ್ಲಿ ಸಶರೀರರಾಗಿ ಈಗಲೂ ಕೂಡ ನೆಲೆಸಿದ್ದಾರೆ ಸ್ವಾದಿ ಕ್ಷೇತ್ರದಲ್ಲಿ. ಹೀಗೆ ಇಂತಹ ಗುಣವಿದೆಲ್ಲ ನಮ್ಮ ಸಮಾಜಕ್ಕೆ ಬೇಕು ತಾನೇ. ಆವಾಗ ಇದನ್ನು ಕೊಡತಕ್ಕಂಥವರು ವಾದಿರಾಜ ಶ್ರೀಪಾದರು. ಆದ್ದರಿಂದಲೇ ಅವರನ್ನು ಏನು ಅಂತ ಕರೆದ್ರು ಅಂದರೆ ವಾದಿರಾಜ ಗುರುನ್ ಒಂದೇ ಅಯಗ್ರೀವ ಪದಾಶ್ರಯ. ವಾದಿರಾಜ ಗುರುನ್ ಅವರನ್ನು ಗುರು ಅಂತ ಕರೆದ್ರು ಅಂದರೆ ಇಂತಹ ಸಾತ್ವಿಕವಾಗಿರತಕ್ಕಂಥ ತಪಸ್ಸು, ಸಾತ್ವಿಕವಾದ ವಿದ್ಯೆ, ಆಮೇಲೆ ವಿರಕ್ತಿ ಇದಿತ್ತು ಅಂತಂದರೆ ಅಂತಹ ವ್ಯಕ್ತಿಗಳನ್ನು ವಾದಿರಾಜರು ಕೈ ಬಿಡೋಲ್ಲ, ಗೃಣ್ಣಾಗಿ ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ಅವರನ್ನು ಗುರುಗಳು ಎನ್ನುವ ಶಬ್ದದಿಂದ ಹಿರಿಯರು ಕರೆದ್ರು. ಇಂತಹ ಆದರೆ ಇವರಿಗೆ ಈ ತಾಕತ್ತು ಹೇಗೆ ಬಂತು ಅಂತಂದರೆ ಅಂದರೆ ನಮ್ಮ ಚಿಂತನೆ ವಾದಿರಾಜರಲ್ಲೇ ನಿಲ್ಲಬಾರದು, ವಾದಿರಾಜರ ಅಂತರ್ಯಾಮಿ ಕಡೆಗೆ ಹೋಗಬೇಕು ನಮ್ಮ ಚಿಂತನೆ. ಅದಕ್ಕೋಸ್ಕರ ಹಯಗ್ರೀವ ಪದ ಆಶ್ರಯ. ನಾವು ವಾದಿರಾಜರ ಹತ್ರ ನೀವು ಇಂತಹ ಗುಣಗಳುಳ್ಳವರು ಅಂತಂದರೆ ವಾದಿರಾಜರಂತಾರೆ, ನನಗೆ ಹಯಗ್ರೀವನ ಪದದ ಚಿಂತನೆಯಿಂದಾಗಿ ಬಂದದ್ದು ಅಂತ ನಮಗೆ ತಿಳಿಸಿಕೊಡ್ತಾರೆ. ನಾವು ಅಕಸ್ಮಾತ್ ಏನಾದರೂ ರಾಜರೇ ನಮಗೆ ಸರ್ವಸ್ವ ಅಂತಂದುಬಿಟ್ರೆ ರಾಜರು ಮಕ್ಕಳಂತೆ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಹಯಗ್ರೀವ ಪದಾಶ್ರಯ ಅನ್ನಂತೇಳಿ. ಇಂತಹ ವಾದಿರಾಜ ಶ್ರೀಪಾದರ ಆರಾಧನೆ ಪರ್ವಕಾಲದಲ್ಲಿ ಮಾತ್ರ ಚಿಂತನೆ ಮಾಡದೆ ಪ್ರತಿ ದಿವಸ ಈ ರೀತಿಯಲ್ಲಿ ರಾಜರನ್ನು ನಾವು ಚಿಂತನೆ ಮಾಡೋಣ, ನಮ್ಮ ಉದ್ಧಾರವನ್ನು ನಾವು ಮಾಡಿಕೊಳ್ಳೋಣ ಅಂತ ಆಶಿಸುತ್ತೇವೆ. ಏರ್ಪಣ್ಣ ಫೋನ್ ಅನಿಸುತ್ತೆ.